ಸದಲಗ ಪಟ್ಟಣದಲ್ಲಿರುವ ಪಶು ಆಸ್ಪತ್ರೆ ಅವ್ಯವಸ್ಥೆ ಆಗರ. ಸದಲಗ ಪಟ್ಟಣದಲ್ಲಿರುವ ಪಶು ಆಸ್ಪತ್ರೆಯು ಕಸದ ತಿಪ್ಪೆಯಂತೆ ಆಗಿದೆ. ಆಸ್ಪತ್ರೆ ಆವರಣದಲ್ಲಿ ಮದ್ಯದ ಬಾಟಲ್, ಗುಡ್ಕಾ ಮತ್ತು ಧೂಮಪಾನದ ಪ್ಯಾಕೆಟ್ಗಳ ರಾಶಿಯೇ ತುಂಬಿದೆ. ಆಸ್ಪತ್ರೆಯ ಸಿಬ್ಬಂದಿ ವರ್ಗದವರು ಆಸ್ಪತ್ರೆ ಆವರಣವು ತಮಗೆ ಸಂಬಂಧವಿಲ್ಲ ಎಂಬಂತೆ ನಿಶ್ಚಿಂತೆಯಿಂದಿದ್ದಾರೆ. ಇಲ್ಲಿನ ಹಳೆಯ ಕಟ್ಟಡಗಳು ದುರಸ್ತಿ ಕಾಣದೆ ಅನೈತಿಕ ಚಟುವಟಿಕೆ ಮಾಡುವವರಿಗೆ ವರದಾನವಾಗಿದೆ. ಆಸ್ಪತ್ರೆಗೆ ಯಾವುದೇ ರೀತಿಯ ಸಂರಕ್ಷಣೆ ಇಲ್ಲ. ಕಿಟಕಿ, ಕಂಪೌಂಡ್, ಗೋಡೆ, ಗೇಟನ್ನು ಕಿಡಿಗೇಡಿಗಳು ಧ್ವಂಸಗೊಳಿಸಿದ್ದಾರೆ. ಪಶು ಆಸ್ಪತ್ರೆಯ ದುರಾವಸ್ಥೆಗೆ ಸದಲಗ ಪುರಸಭೆಯ ದಿವ್ಯ ನಿರ್ಲಕ್ಷ್ಯವೇ ಕಾರಣವಾಗಿದೆ. ಕೂಡಲೆಲ್ಲ ಸಮಸ್ಯೆಗಳನ್ನು ಪರಿಹರಿಸಬೇಕೆಂದು ಏಕವೀರಿ ಫೌಂಡೇಶನ್ ಅಧ್ಯಕ್ಷರು ಶ್ರೀ ರಾಜ್ಕುಮಾರ್ ಡಾಂಗೆ ಮತ್ತು ಸಾರ್ವಜನಿಕರು ಒತ್ತಾಯಿಸುತ್ತಿದ್ದಾರೆ. ಐಸಿಬಿ ವಾರ್ತೆಗಾಗಿ ಸದಲಗಾದಿಂದ ಕೈಲಾಶ್ ಮಾಳಗೆ. ಇವತ್ತು ಏನೋ ಸದಲಗ ಪಟ್ಟಣದಲ್ಲಿ ಏನೋ ಸರ್ಕಾರ ಮನ್ನಣೆ ಪಡೆದಂತಹ ಪಶು ಆಸ್ಪತ್ರೆ ಸದಲಗದಲ್ಲಿ ಏನೋ ದುಶ್ಚಟಗಳಿಗೆ ಮಾರಕ ಆಗತ್ತಿರತಕ್ಕಂಥ ಏನೋ ಇಲ್ಲಿ ಮದ್ಯ ಸೇವನೆ ಮತ್ತು ಏನೋ ಧೂಮಪಾನ ಅಂತ ಮಾಡುವಂಥ ವ್ಯವಸ್ಥೆ ಆಗಿದೆ. ಏನೋ ಇಲ್ಲಿ ಅಧಿಕಾರಿಗಳು ಹೇಳಿದ್ರು ಕೂಡ ಜನರಿಗೆ ಅವ್ರಿಗೇನು ಅಳಲು ತೋರ್ತಾ ಇಲ್ಲ. ಯಾಕಂದರೆ ಇಲ್ಲಿ ನೋಡಿದ್ರೆ ಕಂಪೌಂಡ್ ಎಲ್ಲ ಮೇನ್ ಗೇಟನ್ನೇ ಅಲ್ಲಿ ಡೆಮಾಲಿಶ್ ಆದಂಗೆ ಕಾಣ್ತಿದೆ. ಇಲ್ಲಿ ಯಾವುದೇ ರೀತಿಯಂಥ ಅವ್ಯವಸ್ಥೆಗಳು ಆಗದ ಮನೆ ಆಗಿದೆ. ಯಾಕಂದರೆ ಇಲ್ಲಿ ಯಾರಿಗೂ ಭಯ ರೀತಿ ಇಲ್ಲದೇ ಇಲ್ಲಿ ಪಶು ಆಸ್ಪತ್ರೆ ಇರೋದ್ರಿಂದ ಇಲ್ಲಿ ಯಾರಿಗೂ ಅದರ ಅಳಲು ಮನೆ ಗೊತ್ತಾಗುತ್ತಲ್ಲ. ಇದನ್ನು ಅಧಿಕಾರಿಗಳು ಗಮನಕ್ಕೆ ತಂದರೂ ಕೂಡ ಇಲ್ಲಿ ಯಾವುದೇ ರೀತಿಯಾದಂಥ ಸಾರ್ವಜನಿಕರೇನೋ ಈ ಆಸ್ತಿಯನ್ನು ಸಾರ್ವಜನಿಕರೇ ನಾಶಪಡಿಸುವಂಥ ಸಂದೇಶ ಕಾಣ್ತಾ ಇದ್ದಾರೆ.